ಹಲೋ ಎಸ್ಕೆನ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿಕಿರಣ್, ನಮ್ಮ ಬೆಂಗಳೂರಿಂದ. ಇದು ಹೊಸ ದಿನ, ಹೊಸ ಆರಂಭ. ಸೊ ನಿಮಗೆಲ್ಲ ನಾನು ಮುಂಚೆನೆ ಹೇಳಿದ್ದೆ, ನಂದು ಪಲ್ಸರ್ RS 200 ಇದು ಹ್ಯಾಂಡಲ್ ಚೇಂಜ್ ಮಾಡಬೇಕಂತ ನಾನು ಆಲ್ರೆಡಿ ನಾನು ವರ್ಕ್ಶಾಪಿಗೆ ಕೊಟ್ಟಿದ್ದೆ. ಸೊ ಇವತ್ತು ಬೆಳಿಗ್ಗೆ ನಂಗೆ ಕಾಲ್ ಬಂತು, ಗಾಡಿ ರೆಡಿ ಇದೆ, ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ. ಅದರಿಂದ ತುಂಬ ದೊಡ್ಡ ಹಿಸ್ಟ್ರಿ ಇದೆ ಆ್ಯಕ್ಚುಲಿ. ಅದರದ್ದು ಪಾರ್ಟ್ಸ್ ಕೆಲವು ಸಿಗ್ತಿರಲಿಲ್ಲ, ತುಂಬ ಅಡ್ಜಸ್ಟ್ಮೆಂಟ್ ಮಾಡಿ, ತುಂಬ ಜೋಲ್ ಮಾಲ್ ಮಾಡಿ ಗಾಡಿ ರೆಡಿ ಮಾಡಿದ್ದೀವಿ. ಬನ್ನಿ, ಹೋಗಿ ಕಲೆಕ್ಟ್ ಮಾಡ್ಕೊಂಬೋಣ. ಕ್ಲಚ್ ಸ್ವಲ್ಪ ಇದು ಮಾಡಿ, ಕ್ಲಚ್ ಹಾಂ ಸ್ವಲ್ಪ ಇದಾಗಬೇಕು. ರೂಟಿಂಗ್ ಚೇಂಜ್ ಆಗಿದೆ. ಇದು ಮಿರರ್ ಅನ್ನು ಟೈಟ್ ಮಾಡಿ. ಕನೆಕ್ಟ್ ಆಗಿದೆ ಅಲ್ಲ ಮೊಬೈಲ್ ಮಾಡಿದ್ರ? ಓಕೆ ಆಗಿದೆ. ಯಾವುದು ಅದು ಮೇಲೆ ಬರಲ್ಲ, ಹ್ಯಾಂಡಲ್ ಬಾರ್ ಮೇಲೆ ಬರುತ್ತೆ. ನೀವು ಒಂದು ವಾರ ಓಡಿಸು, ಆಮೇಲೆ ನೋಡೋಣ. ನಿಮ್ಗೆ ಬೇಕಂದ್ರೆ ಹ್ಯಾಂಡಲ್ ಬಾರ್ ಮೇಲೆ ಇನ್ನೂ ಸ್ವಲ್ಪ ಮೇಲೆ KTM. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸೊ ಫೈನಲಿ ನಮ್ಮದು RS 200 ಮನೆಗೆ ವಾಪಸ್ ಬಂದಿದೆ. ಇದರಲ್ಲಿ ಮೈನ್ ಚೇಂಜಸ್ ಏನಾದರೆ ಈ ಹ್ಯಾಂಡಲ್ ಚೇಂಜ್ ಮಾಡಿದ್ದೀವಿ KTMದು. ಸೊ ಆಲ್ಮೋಸ್ಟ್ 2 weeks ಆಯಿತು, ಅದು ಹ್ಯಾಂಡ್ಲಿಂದ ಅಲ್ಲ ಬಟ್ ಈ ವೈರಿಂದ. ಆ್ಯಕ್ಚುಲಿ ಈ ಕಡೆದ್ದು ಡಾಮಿನೋರ್ ವೈರು, ಈ ಕಡೆದ್ದು KTM ವೈರು, ಅಂದರೆ ಕೇಬಲ್ ನಾನು ಹೇಳ್ತಿರೋದು. ಸೊ ಕ್ಲಚ್ಚಿದ್ದು ನಾವು ಯೂಸ್ ಮಾಡ್ತಿರೋದು KTMದು. ಸೊ ಎಕ್ಸಿಲರೇಟರ್ದು ಡಾಮಿನೋರ್ದು ಯೂಸ್ ಮಾಡ್ತಾಯಿದ್ದೀವಿ. ತುಂಬ ಶಾಪಲ್ಲಿ ಚೆಕ್ ಮಾಡಿದ್ವಿ, ವೈರು ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಫೈನಲಿ ನಮಗೆ ಸ್ವಲ್ಪ ಲೆಂತ್ ಉದ್ದ ಬೇಕಿತ್ತು. ಸೊ ಸಂಭವ ಅಡ್ಜಸ್ಟ್ ಆಗಿದೆ. ಸೊ ಇಲ್ಲಿ ನೀವು ನೋಡಿದರೆ ಇಲ್ಲಿ ಸ್ವಲ್ಪ ಹೈಟ್ ಮಾಡಿದ್ದೀವಿ, ಇಲ್ಲೆರಡು ಹೋಲ್ ತೆಗೆದು
ಆಲ್ಮೋಸ್ಟ್ 1.5 to 2 inches. ಯಾಕಂದರೆ ನಾವು ಈಗ ಕುತ್ಕೊಳ್ಳೋ ಪೊಸಿಷನ್ನು ತುಂಬ ಸ್ಟ್ರೈಟ್ ಆಗುತ್ತೆ. ಮುಂಚೆ ಆದರೆ ಸ್ವಲ್ಪ ಬಗ್ಗಿ ಕುತ್ಕೋಬೇಕಿತ್ತು, ಈಗ ಸ್ಟ್ರೈಟಾಗಿ ಕುತ್ಕೊಳ್ಳೋ ಥರ ಆಗಿದೆ. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ನಿಮಗೆ ಆ ಮುಂಚಿನ ಥರ ಏನು ಒರಿಜಿನಲ್ ಹ್ಯಾಂಡ್ಲಲ್ಲಿ ಇರುತ್ತಲ್ಲ ಆ ಥರ ಫ್ರಿಕ್ಷನ್ ಸಿಗಲ್ಲ. ಅದು ಬಿಟ್ಟರೆ ಮತ್ತೆಲ್ಲ ಓಕೆ. ಸೊ ಇದು ನಮಗೆ ಗೋಪ್ರೋ ಸೆಟ್ಟಲ್ಲಿ ಬಂದಿತ್ತು, ಅದು 49 ಐಟಮ್ ತೊಗೊಂಡಿದ್ವಲ್ಲ ಅದರಲ್ಲಿ. ಸೊ ಮುಂಚೆ ಆದರೆ ನಮ್ಮದು ಹ್ಯಾಂಡ್ಲ್ ಯಾವ ಥರ ಅಂದರೆ ಇಲ್ಲಿಂದ ಇಲ್ಲಿಗಿತ್ತು, ಇಲ್ಲಿಂದ ಈ ಥರ. ಸೊ ಮಿಡ್ಲಲ್ಲಿ ಏನಿರಲಿಲ್ಲ. ಸೊ ಈಗ ಕೆ ಟಿ ಎಮ್ ಹ್ಯಾಂಡ್ಲ್ ಹಾಕಿರೋದ್ರಿಂದ ಸ್ವಲ್ಪ ವೈಡ್ ಆಗಿದೆ ಮತ್ತು ಸ್ಪೇಸ್ ಜಾಸ್ತಿ ಸಿಗುತ್ತೆ. ಸೊ ಅದು ಫಿಕ್ಸ್ ಆಗತ್ತ ನೋಡಬೇಕು. ಹ್ಯಾಂಡ್ಲು ನಮಗೆ ಮಾಡ್ಸೋಕ್ಕೆ ಖರ್ಚಾಗಿರೋದು 3,078 rupees. ಅಂದರೆ ಸ್ಟ್ಯಾಂಡು ವಯರು ಎಲ್ಲ ಕಂಪ್ಲೀಟಾಗಿ ಸೇರಿ, ನಾನು ನಿಮಗೆ ಅದರದ್ದು ಬಿಲ್ಲಿದ್ದು ಫೋಟೋ ಹಾಕಿರ್ತೀನಿ. ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿರೋದು RS 200 ತುಂಬಾ ವೀಡಿಯೋಸ್ ನಿಮಗೆ ಯೂಟ್ಯೂಬಲ್ಲಿ ಸಿಗತ್ತೆ. ಬಟ್ ಸ್ಪೆಷಲಿ ನಾನು ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂದರೆ, ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದ್ದು ವೀಡಿಯೋ ಸಿಗತ್ತೆ, ಬಟ್ ಅದರದ್ದು ಕೇಬಲ್ ಚೇಂಜ್ ಮಾಡಿರೋ ವೀಡಿಯೋ ನಿಮ್ಗೆ ಎಲ್ಲೂ ಸಿಗಲ್ಲ. ನಾನು ಫಸ್ಟಿಗೆ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಬೇಕಂತ ಅಂದ್ಕೊಂಡಾಗ ಫಸ್ಟ್ ತುಂಬಾ ರಿಸರ್ಚ್ ಮಾಡಿದೆ. ಸೊ ಡಿಫ್ರೆಂಟ್ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿದೆ, ಅವ್ರನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿದೆ. ಸೊ ಅವರೆಲ್ಲ ಏನಂದ್ರು ಅಂದರೆ, ಹ್ಯಾಂಡಲ್ ಚೇಂಜ್ ಮಾಡ್ಬೋದು ಬಟ್ ವಯರ್ ಶಾರ್ಟ್ ಆಗುತ್ತೆ, ವಯರ್ ತುಂಬಾ ನಿಮಗೆ ಶಾರ್ಟ್ ಆಗುತ್ತೆ. ಸೊ ಬೇರೆ ವಯರು ಅದಕ್ಕೆ ಸೆಟ್ ಆಗಲ್ಲ. ನಾವಂತೂ ವಯರ್ ಅಂತೂ ಮಾಡಿಸಿಲ್ಲ, ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಅಥವಾ ವಯರ್ ಹೊರಗಿಂದ ಹಾಕಿ ನಾವು ಹ್ಯಾಂಡಲ್ನ ರೆಡಿ ಮಾಡಿದ್ದೀವಿ. ಹ್ಯಾಂಡಲ್ ಅಪ್ಡೇಟ್ ಮಾಡಿದ್ದೀವಿ ಬಟ್ ಅದರದ್ದು ಕೇಬಲ್ ಅಪ್ಡೇಟ್ ಮಾಡಿಲ್ಲ, ಅಂದರೆ ವಯರ್ ಅದು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದರು. ಸೊ ನಾನು ನಂದು ಚಾಲೆಂಜಿಂಗ್ ಇದ್ದಿದ್ದು ಅದೇ, ಫಸ್ಟ್ ಅದನ್ನ ಕೇಬಲ್ನ ಯಾವ ಥರ ಅಪ್ಡೇಟ್ ಮಾಡಬೇಕು ಅಂತ. ಸೊ TVS ಶೋರೂಮಿಗೆ ಹೋದ್ವಿ, ರಾಯಲ್ ಎನ್ಫೀಲ್ಡಿಗೆ ಹೋದ್ವಿ, ಬಜಾಜಿಗೆ ಹೋದ್ವಿ, ಎಲ್ಲ ಕಡೆ ವಯರ್ ಸಿಗತ್ತೆ. ಬಟ್ ನಮಗೆ ಲೆಂತಿ ವಯರ್ ಬೇಕಾಗಿತ್ತು, ಯಾಕಂದರೆ ಹ್ಯಾಂಡ್ಲು ಮುಂಚೆ ಇದ್ದಿದ್ದು ಸಣ್ಣದು, ಅದನ್ನು ಇನ್ನೂ ಅಗಲ ಮಾಡ್ತಾ ಇದ್ವಿ ಮತ್ತು ಹೈಟ್ ಮಾಡ್ತಾ ಇದ್ವಿ. ಸೊ ಅದು ಎಲ್ಲಿ ಸಿಗತ್ತೆ ಅಂತ ಅದರದ್ದು ರಿಸರ್ಚ್ ಮಾಡಿದಾಗ ಕೊನೆಗೆ ಡಾಮಿನವ್ರದ್ದು ವಯರ್ ಸೆಟ್ ಆಯಿತು. ಸೊ ಈಗ ನಂದು ಬೈಕ್ ಹೆಂಗಿದೆ ಅಂದರೆ, ಬೈಕ್ ಬಜಾಜು, ಎಕ್ಸಲೇಟರ್ ವಯರ್ ಇರೋದು ಡಾಮಿನವರು, ಕ್ಲಚ್ ವೈರ್ ಇರೋದು KTM, ಹ್ಯಾಂಡಲ್ ಬಾರು KTM. ಸೊ ಆ ಥರ ಆಗಿದೆ. ಬಟ್ ಫೈನಲಿ ಸೆಟ್ ಆಯಿತು ವಯರ್, ನಮಗೆ ಡಾಮಿನೋರಲ್ಲಿ ಉದ್ದ ಸಿಕ್ತು, ಬೇರೆ ಯಾವುದ್ರಲ್ಲೂ ಉದ್ದ ವಯರ್ ಸಿಕ್ಕಿರಲಿಲ್ಲ. ಸೊ ಈಗ ಗಾಡಿ ಅಂತೂ ರೆಡಿ ಆಗಿದೆ, ನೀವು ನೋಡಿದ್ರ. ಸೊ ಈ ಹ್ಯಾಂಡಲ್ ಬಾರು ನಮಗೆ ಸೆಟ್ ಆಗೋ ಥರ ನಾವು ಮಾಡಿಸಿದ್ದೀವಿ. ನೀವು ಮಾಡಿಸಿ ಅಂತ ನಾನು ಯಾವತ್ತೂ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ನಾನು ಮುಂಚೆನೇ ಹೇಳ್ದಂಗೆ ಅದು ಫ್ರಿಕ್ಷನ್ ನಿಮಗೆ ಸಿಗಲ್ಲ ಅದರಲ್ಲಿ. ಸೊ ಅದರದ್ದು ಸ್ಟಾಕ್ ಹ್ಯಾಂಡಲ್ ಯಾವ ಥರ ಇರುತ್ತೆ ಅಂದರೆ, ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಶಾಕ್ ಅಬ್ಸರ್ ಇರುತ್ತೆ ನೋಡಿ, ಶಾಕ್ ಅಬ್ಸರ್ ಯಾವ ಥರ ವರ್ಕ್ ಆಗುತ್ತೆ ಆ ಥರ.
ಸೊ ನಿಮಗೆ ಗುಂಡಿಲಿ ಬಿದ್ದಾಗ ಅದು ಶಾಕ್ ಅಬ್ಸರ್ವ್ ಥರ ಫ್ರಿಕ್ಷನ್ ಕೊಡುತ್ತೆ ನಿಮಗೆ. ಬಟ್ ನಾವೀಗ ಹಾಕಿರೋ ಹ್ಯಾಂಡಲ್ ಹೆಂಗಿದೆ ಅಂದರೆ ಸ್ಕ್ರೂ ಹಾಕಿ ಅದನ್ನ ವೆಲ್ಡ್ ಮಾಡಿರ್ತೀವಿ, ಅದರಲ್ಲಿ ನಿಮಗೆ ಆ ಫ್ರಿಕ್ಷನ್ ಸಿಗಲ್ಲ. ಸೊ ಲಾಂಗ್ ರೈಡಿಗೆ ನಾನು ಅದನ್ನ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ಲಸ್ ನಾನಂತೂ ಯೂಸ್ ಮಾಡಿಲ್ಲ. ನಾವೇನಿದ್ರು ಈಗ ಲೋಕಲಾಗಿ ಓಡಾಡ್ತಿದ್ದೀವಿ ವಿದಿನ್ 100-200 ಕಿಲೋಮೀಟರ್ ಒಳಗೆ. ಸೊ ಲಾಂಗ್ ನಾನು ಓಡಿಸಿಲ್ದೇ ಇರೋದ್ರಿಂದ ನಾನು ಅದನ್ನ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಪ್ಲಸ್ ನಿಮಗೆ ಇದ್ರ ಬಗ್ಗೆ ಏನೇ ಡೀಟೇಲ್ ಬೇಕಾದರೂ ನಾನು ಡಿಸ್ಕ್ರಿಪ್ಷನಲ್ಲಿ ವರ್ಕ್ಶಾಪ್ ಇದ್ದು ಅಡ್ರೆಸ್ಸು ಮತ್ತು ನಂಬರ್ ಕೊಟ್ಟಿರ್ತೀನಿ. ನೀವು ಯಾವಾಗ ಬೇಕಾದರೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲಸ್ ಅವರು ಪಲ್ಸರ್ ಅಂತಲ್ಲ ಎಲ್ಲ ಬೈಕ್ನು ಮಾಡಿಫಿಕೇಶನ್ ಮಾಡ್ತಾರೆ, ಪ್ಲಸ್ ಅವ್ರಿಗೆ ಒಳ್ಳೆ ನಾಲೆಜ್ ಇದೆ. ಸೊ ನೀವು ಹೋಗಿ ಒಂದ್ಸಲ ಮೀಟ್ ಆಗಿ, ಇದು ಬೆಂಗಳೂರಲ್ಲಿರೋದು, ಅಥವಾ ಅವರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಯಾವ ಥರ ಮಾಡ್ಬೋದು, ಯಾವುದಕ್ಕೆ ಅವ್ರು ಸೆಟ್ ಆಗುತ್ತೆ ಅಂತ ಸೊ ನಿಮಗೆ ಅವ್ರ ಇನ್ಫಾರ್ಮೇಷನ್ ಕೊಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇನ್ನೂ ಏನಾದರೂ ಪಲ್ಸರ್ RS 200 ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾವೀಗೇನು ಮಾಡಿಸಿದ್ದೀವಿ ಅದು ಜಸ್ಟ್ 20-30% ಗಾಡಿ ರೆಡಿಯಾಗಿದೆ. ಅಂದರೆ ನಾವೀಗ ಹೊರಗಡೆ ಏನಾದರೂ ಹೋಗಬೇಕು, ಮೋರ್ ದೆನ್ 500 ಕಿಲೋಮೀಟರ್ ಹೋಗಬೇಕಂದ್ರೆ ಅದಕ್ಕೆ ಇನ್ನೂ ತುಂಬ ಮಾಡಿಫಿಕೇಷನ್ ಅಗತ್ಯ ಇದೆ. ಸೊ ಒಂದು ಟೂರಿಂಗ್ ಬೈಕಾಗಿ ಅದನ್ನ ಕನ್ವರ್ಟ್ ಮಾಡೋಕ್ಕೆ, ಸೊ ಅದನ್ನೆಲ್ಲ ನಾನು ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ನಿಮ್ಮ ಟೈಮ್ನ ನನ್ನ ಜೊತೆ ಸ್ಪೆಂಡ್ ಮಾಡೋದಕ್ಕಾಗಿ ಥ್ಯಾಂಕ್ ಯು.